विराम नंतर जातक फल कार्यक्रम के मत्तोम्मे स्वागत शास्त्री इवत्तिन संचिकेयल्लि याव विशेष फलद बग्गे माहिति तिळिसिकोड्ता इद्दीरा ई दिवस नावु चंद्रनु कन्या राशियल्लि इद्दाग याव फलवन्न अवनु प्रकट माड्ताने कन्या राशियल्लि चंद्रनिद्दाने अंद्रे याव रीतिय फल इर्तदे अदन्न गमनिसोण शास्त्रकाररु वराहमिहिर हेळ्तारे व्रीडा मंथर चारु वीक्षण गति स्रस्तांश बाहु सुखी श्लक्ष्ण कलासु निपुण मेधावी कलासु निपुण शास्त्रार्थ विद्धार्मिक मेधावी सुरत प्रिय परगृहैर् वित्तैश्च संयुज्यते अंत विशिष्टवाद फलवन्नु हेळ्तारे बहळ चेन्नागिदे कन्या राशि अब चंद्र वस्तुतः अब बुधन मने बुध विद्यावंत अवन मन चंद्र प्रज्ञावंत विद्यावंतन मन प्रज्ञावंत यी अनुकूल अहल चेतारे व्रीडा मंथर चारु वीक्षण गति अरे स्वल्प नाचिके स्वभाव स्वल्प यू हिंजरिके बहुत बेग मुनुग्गोद स्वल्प आ रीति अंजिकोळ्ळतक्क स्वभाव नाचिके अंतंद्रे अदु अंजिकेयु अल्ल हिंजरिकेयु अल्ल अदोंदु रीतिय बहळ बेग प्रकटवागद गुण अष्टे आ रीतिय ओंदु गुण इरुत्तदे मत्ते अवर नोट चेन्नागिरुत्तदे चारु वीक्षण गति अंत अवर ओंदु एनु सुदृष्टि सुदृष्टि अंतरल्ल आ रीतियल्लि इरुत्तदे मत्ते स्रस्तांश बाहु अंद्रे स्वल्प ज्योत बिद्दिरतक तोलु मत सुखिया चेन्नागिर्तारे इरतक्कंतद्दन्न चेन्नागि अनुभविसुव शक्तियन्नु इर्तारे मत्ते अवर देहवु सुंदरवागिरुत्तदे अदरल्लि एनु संशय इल्ल मत्ते कलासु नैपुण्यः कलेगळल्लि नैपुण्यरागिर्तारे मेधाविगळागिर्तारे शास्त्रार्थ विद्धार्मिक अंतंद्रे शास्त्र इत्यादिगळल्लि अवरिगे आसक्ति चेन्नागिरुत्ते मत्ते अदरल्लि मेधाविगळु आग्तारे अवरु ಯಾವದಾರು ಒಂದು ಅಭ್ಯಾಸವನ್ನು ಮಾಡಬೇಕು ಅಂತಂದ್ರೆ ಇದನ್ನು ಮುಗಿಸೋಣ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಬೇಕು ಅಂತಕಂತ ಒಂದು ದೃಢ ನಿಶ್ಚಯತೆ ಬೇಕು ಶಾಸ್ತ್ರಾಭ್ಯಾಸ ಅನ್ನೋದು ಅಂದ್ರೆ ಉದಾಹರಣೆಗೆ ನಾನು ಏನು ಈ ರೀತಿಯ ಶಾಸ್ತ್ರಗಳು ಏನೋ ವೇದ ಪುರಾಣ ಈ ರೀತಿಯ ಅಂತದ್ದು ಅರ್ಥ ಅಲ್ಲ ಸೈಂಟಿಫಿಕ್ ಆಗಿರತಕ್ಕಂತದ್ದು ಯಾವುದು ಕ್ಲಿಷ್ಟವಾಗಿರತಕ್ಕಂತದ್ದು ವಸ್ತುತಃ ಅಲ್ಲಿ ಬುಧನ ಕ್ಷೇತ್ರ ಅಲ್ಲವಲ್ಲ ಈ ಮ್ಯಾಥಮೆಟಿಕ್ಸ್ ಅದು ಒಂದು ಸೈನ್ಸ್ ಅದನ್ನ ಅಂತ ಒಂದು ಸ್ಪೆಷಲ್ ಆಗಿರತಕ್ಕಂತ ಕ್ಷೇತ್ರಗಳಲ್ಲಿ ಅವರ ತೊಡಕೊಂಡ್ರೆ ಅವನ್ನ ಮಾಡಿ ಮುಗಿಸ್ತಾರೆ ಶ್ರದ್ಧೆಯಿಂದ ಅಲ್ಲಿ ನಿಷ್ಣಾತರಾಗ್ತಾರೆ ಅದರಲ್ಲಿ ನೈಪುಣ್ಯ ಪಟುತ್ವವನ್ನು ಹೊಂದತಾರೆ ಅಂತ ಮತ್ತೆ ಮೇಧಾವಿ ಅಂತ ಹೇಳುತ್ತೆ ಮೇಧಾವಿಗಳು ಆಗಿರ್ತಾರೆ ಮತ್ತೆ ಈ ಲೌಕಿಕ ಆಸಕ್ತಿಯೋ ಅವರಲ್ಲಿ ಅತಿಯಾಗಿರುತ್ತದೆ ಯಾರನ್ನಾದರೂ ಇಷ್ಟಪಡುತ್ತಾರೆ ಅವರನ್ನ ಖುಷಿಪಡಿಸುತ್ತಾರೆ ಸಂತೋಷಪಡುತ್ತಾರೆ ಅವರಲ್ಲೂ ಸಂತಸವನ್ನ ಕಾಣುತ್ತಾರೆ ಹೀಗೆ ಒಳ್ಳೆಯ ಲಕ್ಷಣ ಅದು ಆ ನಂತರದಲ್ಲಿ ಇನ್ನೊಬ್ಬರ ಪರಗೃಹಿತ ಅಲ್ಲಿ ವಿತ್ತೈಶ್ಚ ಸಂಯುಜ್ಯತೆ ಅಂತಿದೆ ಅಂದ್ರೆ ಇನ್ನೊಬ್ಬರ ಸೇವೆ ಮಾಡುತ್ತಾ ಅಥವಾ ಇನ್ನೊಬ್ಬರಲ್ಲಿ ಚಾಕರಿ ಮಾಡ್ಕೊಂಡು ಹಣವನ್ನ ಸಂಪಾದನೆಯು ಮಾಡ್ಕೊಂಡು ಅಲ್ಲಿ ಸೈ ಅನುಸ್ಕೊಂಡು ಆ ರೀತಿಯಲ್ಲೂ ಬದುಕುತ್ತಾರೆ ಅಂದ್ರೆ ಕೇವಲ ಅದು ಅಂತಲ್ಲ ಆ ರೀತಿಯ ಗುಣವೂ ಇರ್ತದೆ ಇನ್ನೊಬ್ಬರನ ತೊಂದರೆ ಇಲ್ಲ ಇನ್ನೊಬ್ಬರ ಬಳಿ ಸೇವೆ ಮಾಡ್ಕೊಂಡು ಅದರ ಹಣ ಸಂಪಾದನೆ ಮಾಡೋಣ ಅಂತ ವಸ್ತುತಃ ಆ ರೀತಿ ಈಗ ಅಭ್ಯಾಸ ಮಾಡಿದವನು ಎಲ್ಲೇ ಕೆಲಸ ಮಾಡಿದ್ರೂ ಅದೊಂದು ಸೇವೆಯೇ ಆಗುತ್ತೆ ಎಲ್ಲ ಒಂದ ಕಡೆ ದುಡಿಲೇಬೇಕಲ್ಲ ಎಲ್ಲರಿಗೂ ಇದು ಅನ್ವಯ ಆಗತಕ್ಕಂತ ಒಂದು ವಿಚಾರ ಅಂತೂ ಇದಿಷ್ಟೇ ಅಲ್ಲ ಬೇರೆ ಬೇರೆ ಏನು ಗಮನಿಸಿಕೊಳ್ಳಬೇಕು ಅಂತ ಚಂದ್ರ ಈ ಕನ್ಯಾ ರಾಶಿಯಲ್ಲಿದ್ದರೆ ಇಂಥ ಒಂದು ಸ್ವಭಾವ ಇಂಥ ಒಂದು ಗುಣ ಅವರು ಹೊಂದಿರ್ತಾರೆ ಅನ್ನೋದನ್ನು ಇದು ಸ್ಥೂಲ ನೋಟ ಇದಕ್ಕೆ ಬೇರೆ ಬೇರೆ ದೃಷ್ಟಿ ಯುತಿ ಇತ್ಯಾದಿ ಎಲ್ಲ ಇರ್ತದಲ್ಲ ಜಾತಕ ಸಂಪೂರ್ಣ ಪರಿಶೀಲನೆ ಮಾಡುವವರೆಗೂ ಒಂದು ಹೀಗೆ ಅಂತ ಹೇಳೋದು ಕಷ್ಟ ಅದರಲ್ಲಿ ಇದು ಒಂದು ಅಂಶ ಹೀಗಾಗಿ ಕನ್ಯಾ ರಾಶಿಯಲ್ಲಿ ಚಂದ್ರನಿದ್ದರೆ ಈ ರೀತಿಯ ಒಂದು ಲಕ್ಷಣ ಇರ್ತದೆ ಒಳ್ಳೆಯ ಫಲವನ್ನು ಹೇಳಿದ್ದಾರೆ ಮೇಧಾವಿಗಳಾಗಿರ್ತಾರೆ ಅದರ ಸಂಶಯ ಇಲ್ಲ ಸರಿ ಶಾಸ್ತ್ರಿಗಳೇ ಜಾತಕದಲ್ಲಿ ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾಗ ಕನ್ಯಾ ರಾಶಿಯವರ ಗುಣ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಮುಂದಿನ ಸಂದೇಶಗಳನ್ನು ನೋಡೋಣ ರೇಖಶ್ರೀ ಅವರು ಶಿರಾದಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 17/9/2005 ಸಮಯ 3 ಗಂಟೆ 30 ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ರೇಖಶ್ರೀ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯ ಎರಡು ಬಗ್ಗೆ ಎರಡು ಪ್ರಶ್ನೆ ಕಳಿಸಿದ್ದಾರೆ ಅವರು ನೋಡೋಣ ಜಾತಕವನ್ನು ಪರಿಶೀಲಿಸೋಣ ಆರೋಗ್ಯವನ್ನು ಮೊದಲಿಗೆ ಗಮನಿಸೋಣ ನೋಡಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದ ಅಧಿಪತಿ ಶನೈಶ್ಚರ ಸಪ್ತಮದಲ್ಲಿದ್ದು ಲಗ್ನವನ್ನು ವೀಕ್ಷಿಸುತ್ತಾನೆ ಈಗ ಶನೈಶ್ಚರನ ದಶೆಯಲ್ಲಿ ತಮಗೆ ಬುಧನ ಭುಕ್ತಿ ನಡೀತಾ ಇದೆ ಬುಧ ನಿಮಗೆ
ಅವನು ಶ್ರೇಷ್ಠಾಧಿಪತಿ ಅವನು ಭಾಗ್ಯಸ್ಥಾನದಲ್ಲಿದ್ದಾನೆ ಆದರೆ ಮೌಢ್ಯನಾಗಿದ್ದಾನೆ ಇದು ಬಾಧೆ ಒಳ್ಳೆಯ ಸ್ಥಾನ ಅದು ಭಾಗ್ಯಸ್ಥಾನದಲ್ಲಿ ಬುಧನಿದ್ರೆ ಅದು ಎಷ್ಟು ಉತ್ಕೃಷ್ಟವಾದ ಫಲವನ್ನು ಕೊಡ್ತಕ್ಕಂಥದ್ದು ನೋಡಿ ಆದರೆ ಅಲ್ಲಿ ಮೌಢ್ಯನಾಗಿಬಿಟ್ಟಿದ್ದಾನೆ ಹೀಗಾಗಿ ಬುಧನ ಆರಾಧನೆಯನ್ನು ಮಾಡಬೇಕು ಪ್ರತಿ ಬುಧವಾರ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಬೇಳೆ ದಾನ ಮಾಡಿ ಬುಧ ಕವಚವನ್ನು ಹೇಳ್ಕೊಳ್ಳಿ ಅದು ನಿಮಗೆ ಈಗ ತತ್ಕಾಲದಲ್ಲಿ ಬೇಕಾಗಿದೆ ಹೆಸರು ಬೇಳೆ ದಾನ ಮಾಡತಕ್ಕಂಥದ್ದು ವಿಷ್ಣು ಸನ್ನಿಧಾನಕ್ಕೆ ಬುಧ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು ಇದು ಬೇಕು ಇದನ್ನು ಮಾಡಿ ಇನ್ನು ನಿಮಗೆ ಒಂದು ಯೋಗ ಇದೆ ರುಚಕ ಯೋಗ ಅದು ಕುಜನಿಂದ ಏರ್ಪಾಡಾಗಿರತಕ್ಕಂಥದ್ದು ಹೀಗಾಗಿ ನೀವು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಎಲೆಕ್ಟ್ರಿಕಲ್ ಆಟೋಮೊಬೈಲ್ಸ್ ಕೆಮಿಕಲ್ ಮೆಕ್ಯಾನಿಕಲ್ ರೋಬೋಟಿಕ್ ಇತ್ಯಾದಿ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಅಂದರೆ ಧಾತು ಅಗ್ನಿ ಸಾಹಸ ಏನು ಇಂಥ ಒಂದು ಕ್ಷೇತ್ರಗಳಿಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ನೀವು ತೊಡಗಿಸ್ಕೊಂಡ್ರೆ ಅದರಲ್ಲಿ ಓದಿದ್ರೆ ಉನ್ನತಿ ಕಾಣಲಿಕ್ಕೆ ಅವಕಾಶ ಇದೆ ಪ್ರಯತ್ನ ಮಾಡಿ ಒಳ್ಳೆಯದಾಗಿ ಸರಿ ಶಾಸ್ತ್ರಿಗಳೇ ಇನ್ನು ಲಲಿತಾ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 11/6/1986 ಸಮಯ 11:45 ರಾತ್ರಿ ಅವರ ಪ್ರಶ್ನೆ ಕೆಲಸದಲ್ಲಿ ಬಡ್ತಿ ಯಾವಾಗ ಆಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಜೊತೆಗೆ ನಾನು ವ್ಯಾಪಾರ ಮಾಡಬಹುದಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಲಲಿತಾ ಅವರ ಪ್ರಶ್ನೆ ಕೆಲಸದಲ್ಲಿ ಬಡ್ತಿ ಸಿಗುತ್ತಾ ಮತ್ತೆ ಯಾವುದಾದ್ರೂ ವ್ಯಾಪಾರ ಮಾಡಬಹುದಾ ಅಂತ ಅವರ ಪ್ರಶ್ನೆ ಅಲ್ವಾ ಯಾತ್ಕೊಂಡು ನೋಡೋಣ ನೋಡಿ ತಮ್ಮದು ಕುಂಭಲಗ್ನ ಲಗ್ನದಲ್ಲಿ ಗುರುವಿದ್ದಾನೆ ದ್ವಿತೀಯಾಧಿಪತಿ ಧನಾಧಿಪತಿಯಾಗಿರ್ತಕ್ಕಂಥನು ಒಳ್ಳೆಯ ಲಕ್ಷಣ ಪಂಚಮದಲ್ಲಿ ಬುಧನಿದ್ದಾನೆ ಮೇಧಾವಿ ಲಕ್ಷಣ ಹೀಗಾಗಿ ಜಾತಕ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೆ ತಮ್ಮದು ಈಗ ಪ್ರಸ್ತುತ ಕಾಲವನ್ನು ನೋಡೋದಾದರೆ ಈಗ ಶುಕ್ರನ ದಶೆಯಲ್ಲಿ ತಮಗೆ ರಾಹುವಿನ ಭುಕ್ತಿ ನಡೀತಾ ಇದೆ ನೋಡಿ 2025 ನವಂಬರ್ವರೆಗೆ ನಿಮಗೆ ಸ್ವಲ್ಪ ಹೀಗೆ ಅಸಮಾಧಾನದ ಫಲಗಳಿರ್ತವೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸಿ ಅದು ನಿಮಗೆ ಮಹಾಧೈರ್ಯ ಸ್ಥೈರ್ಯಗಳನ್ನು ತಂದುಕೊಡುತ್ತೆ 25ರ ನಂತರದಲ್ಲಿ ನೀವು ಮಾಡಬಹುದು ವ್ಯವಹಾರ ಮಾಡಲಿಕ್ಕೆ ಅವಕಾಶಗಳಿದೆ ಒಂದು ಸ್ಟೇಷನರಿ ಸಂಬಂಧಿಸಿದ ಹಾಗೆ ಶಾಲಾ ಕಾಲೇಜುಗಳಿಗೆ ಬ್ಯಾಗ್ಗಳನ್ನು ಒದಗಿಸೋದಾಗಿರಬಹುದು ಯೂನಿಫಾರ್ಮ್ಗಳನ್ನು ಒದಗಿಸೋದಾಗಿರಬಹುದು ಈ ರೀತಿಯಲ್ಲಿ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಇದೆ ಸಿಹಿ ಅಂದರೆ ಸ್ವೀಟ್ ಸ್ಟಾಲ್ ಸಿಹಿ ಪದಾರ್ಥದ ಅಂಗಡಿ ಈ ಥರದ್ದು ಏನಾದರೂ ಪ್ರಯತ್ನ ಮಾಡಲಿಕ್ಕೂ ಅವಕಾಶ ಇದೆ ಫುಡ್ ರಿಲೇಟೆಡ್ ಟ್ರೈ ಮಾಡಲಿಕ್ಕೆ ಅವಕಾಶ ಇದೆ ಹೀಗಾಗಿ ಇವುಗಳಲ್ಲಿ ಯೋಚನೆ ಮಾಡಿ ತಮಗೆ ಯಾವುದು ಸುಲಭ ಅನಿಸುತ್ತೆ ಅದನ್ನು ಮಾಡಬಹುದು ವಸ್ತುತಃ ನಿಮ್ಮ ಜಾತಕದಲ್ಲಿ ತುಂಬ ಬಲವಾಗಿರತಕ್ಕಂಥದ್ದು ಅಂದರೆ ಕುಜ ಅವನು ಲಾಭಸ್ಥಾನದಲ್ಲಿರ್ತಕ್ಕಂಥವನು ಅವನೇ ಕರ್ಮಾಧಿಪತಿ ಹೀಗಾಗಿ ಕುಜನಿಗೆ ಅವನು ಉಚ್ಚಾಭಿಲಾಷಿ ಎರಡರಲ್ಲೂ ಹೀಗಾಗಿ ನೀವು ಆಟೋಮೊಬೈಲ್ಸ್ ಪೆಟ್ರೋಲಿಯಂ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಟ್ರೈ ಮಾಡಬಹುದು ಸ್ಪೋರ್ಟ್ಸಿಗೆ ಸಂಬಂಧಿಸಿರ್ತಕ್ಕಂತಹ ಯಾವುದೋ ಆಟದ ಉಪಕರಣಗಳು ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಟ್ರೈ ಮಾಡಬಹುದು ಅಲ್ಲಿ ಬುಧನು ಮತ್ತು ಕುಜನು ಎರಡೂ ಸೇರಿಸಿ ಹೇಳಿದ್ದೀನಿ ನಾನು ಇಷ್ಟು ಕ್ಷೇತ್ರ ಇದೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಕಾರ್ತಿಕ್ ಅವರು ಮದ್ದೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 21/7/1979 ಸಮಯ 6:20 ಬೆಳಗ್ಗೆ ಅವರ ಪ್ರಶ್ನೆ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಲಾಭ ಇಲ್ಲ ಯಾಕೆ ಅಂತ ತಿಳಿಸ್ಕೊಡಿ ಸೂಕ್ತ ಪರಿಹಾರ ನೀಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಕಾರ್ತಿಕ್ ಅವರ ಪ್ರಶ್ನೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಆದರೆ ಲಾಭ ಬರ್ತಾ ಇಲ್ಲ ಏನು ಮಾಡೋದು ಅಂತ ನೋಡೋಣ ಜಾತಕವನ್ನು ಪರಿಶೀಲಿಸೋದಾದರೆ ನಿಮ್ಮದು ಕರ್ಕಟಕ ಲಗ್ನ ಲಗ್ನದಿಂದ ಚತುರ್ಥ ಸ್ಥಾನ ಕರ್ಮಸ್ಥಾನ ಈ ಸ್ಥಾನಗಳ ಅಧಿಪತಿ ಇಲ್ಲಿ ಏನಾಗಿದೆ ನೋಡಿ ಚತುರ್ಥಾಧಿಪತಿಯಾಗಿರ್ತಕ್ಕಂಥವನು ಶುಕ್ರ ವೇದಲ್ಲಿದ್ದಾನೆ ಕುಜ ನಿಮ್ಮ ಜಾತಕದಲ್ಲಿ ಒಳ್ಳೆಯದು ಈ ಲಗ್ನಕ್ಕೆ ಅವನು ಲಾಭದಲ್ಲಿದ್ದಾನೆ ಲಗ್ನಾಧಿಪತಿ ಜೊತೆಗೆ ಒಳ್ಳೆಯ ಲಕ್ಷಣ ಸಂಶಯ ಇಲ್ಲ ಈಗ ಶನಿದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಕೇತುವಿನ ಭುಕ್ತಿ ನಡೀತಾ ಇದೆ ನೋಡಿ 2029ರ ನಂತರ 2029 ಅಲ್ಲಿವರೆಗೆ ಸ್ವಲ್ಪ ಕ್ಲಿಷ್ಟವಾಗಿದೆ ನಿಮಗೆ ಇನ್ನೂ ಸ್ವಲ್ಪ ವರ್ಷಗಳ ಕಾಲ ನಿಮಗೆ ಇದರಲ್ಲಿ ಸಂಪೂರ್ಣವಾದ ಫಲ ಗಳಿಕೆ ಅನ್ನೋದು ಸ್ವಲ್ಪ ಸ್ವಲ್ಪ ಏನು ಸಂಪೂರ್ಣ ಫಲ ಸಿಗೋದಿಲ್ಲ ಕ್ಲಿಷ್ಟತೆ ಇದೆ ಸ್ವಲ್ಪ ಅಡೆತಡೆಗಳು ವಿಘ್ನಗಳು ಬರ್ತಕ್ಕಂಥದ್ದು ಮತ್ತು ತಪ್ಪಿ ಹೋಗ್ತಕ್ಕಂಥದ್ದು ಈ ರೀತಿಯ ಲಕ್ಷಣ ಸಹಜವಾಗಿ ಈಗ ಇದೆ ಏನು ಮಾಡೋದು ಇದಕ್ಕೆ ಈ ತೊಡಕನ್ನು ನಿವಾರಣೆಗೆ ಗಣಪತಿಯ ಆರಾಧನೆ ಮಾಡಬೇಕು ಹತ್ತಿರದಲ್ಲಿ ಯಾವುದಾದ್ರೂ ಗಣಪತಿ ಸನ್ನಿಧಾನ ಇದ್ದರೆ ನೀವು ಪ್ರತಿ ಮಂಗಳವಾರ ತಪ್ಪದೆ ಗಣಪತಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಪಂಚಾಮೃತ ಸಹಿತ ಅದನ್ನು ಮಾಡಿಸಿ ಅದು ನಿಮಗೆ ತುಂಬ ಸಹಾಯವಾಗುತ್ತೆ ಅಭಿಷೇಕ ಕೊಡಿ ಪ್ರತಿ ಮಂಗಳವಾರ ಮಂಗಳವಾರ ಗಣಪತಿಯ ಆರಾಧನೆಯಿಂದ ನೋಡಿ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ
ಸರಿ ಶಾಸ್ತ್ರಿಗಳೇ, ಇನ್ನು ಅಂಜಪ್ಪ ಅವರು ಹಾಸನದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/11/1977, ಸಮಯ 1:30 ಮಧ್ಯಾಹ್ನ. ಅವರ ಪ್ರಶ್ನೆ, ನಾನು ರೈತ, ಸರಿಯಾದ ಲಾಭ ಇಲ್ಲ, ಯಾವಾಗ ಒಳ್ಳೆ ಕಾಲ ಬರುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಂಜಪ್ಪ ಅವರ ಪ್ರಶ್ನೆ, ರೈತರು ಪಾಪ ಅವರು ಪ್ರಶ್ನೆ ಕಳಿಸಿದ್ದಾರೆ ಒಳ್ಳೆ ಕಾಲ ಇಲ್ಲ ಅಂತ. ಜಾತಕವನ್ನ ನೋಡೋಣ. ಸಾಮಾನ್ಯವಾಗಿ ರೈತರ ಒಂದು ಏನು ಸಮೃದ್ಧವಾದ ಬೆಳೆಯನ್ನು ಬೆಳೆದು ಇದಾರೆ ಇಲ್ಲ ಅಂತಲ್ಲ, ವಿರಳ ಹೆಚ್ಚಿನ ಭಾಗ ಏನಾಗುತ್ತೆ ರೈತರಿಗೆ ಶ್ರಮವೇ ಅಧಿಕವಾಗುತ್ತೆ, ಅದರ ಫಲ ಶೂನ್ಯ ಆ ರೀತಿಯಲ್ಲಿ ಇರುತ್ತದೆ. ನೋಡಿ, ಈ ಶಾಸ್ತ್ರ ಇದಕ್ಕೊಂದು ಮಾರ್ಗವನ್ನು ಸೂಚಿಸುತ್ತೆ. ನೋಡಿ, ನಿಮ್ಮ ಚತುರ್ಥ ಸ್ಥಾನ ಕೃಷಿ ಸ್ಥಾನ ಚೆನ್ನಾಗಿದ್ದರೆ ಅದು ಯಾವ ಸ್ಥಾನ ಅನ್ನೋದನ್ನು ನೋಡಿಕೊಂಡು ಆ ಗ್ರಹಕ್ಕೆ ಹೇಳಿರತಕ್ಕಂತ ಬೆಳೆಗಳನ್ನು ಬೆಳೆಯೋದ್ರಿಂದ ಸಾಧ್ಯತೆ ಇದೆ. ಅದು ನೋಡೋದಾದರೆ ನೋಡಿ, ತಮ್ಮದು ಕುಂಭ ಲಗ್ನ, ಲಗ್ನದಿಂದ ಚತುರ್ಥಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ನಿಜವಾಗ್ಲೂ ಚೆನ್ನಾಗಿದ್ದಾನೆ, ಭಾಗ್ಯಸ್ಥಾನದಲ್ಲಿ ಇರತಕ್ಕಂತಹ ಶುಕ್ರ. ಹೀಗಾಗಿ ನೀವು ನೋಡಿ, ರೇಷ್ಮೆಗೆ ಸಂಬಂಧಿಸಿದ ಹಾಗೆ, ಫಲ ಹಣ್ಣಿಗೆ ಸಂಬಂಧಿಸಿದ ಹಾಗೆ, ಪುಷ್ಪ ಹೂಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಶುಕ್ರ. ಇಂಥವುಗಳ ಒಂದು ಸುಗಂಧಭರಿತವಾದ ಪುಷ್ಪಗಳು ಅಂತ ಏನು ಹೇಳ್ತೀವಿ, ಮಲ್ಲಿಗೆ, ಸುಗಂಧರಾಜ, ಇಂಥ ಪುಷ್ಪಗಳನ್ನು ಬೆಳೆದರೆ, ಹಣ್ಣುಗಳನ್ನು ಬೆಳೆದರೆ, ಮತ್ತು ವಸ್ತ್ರ, ಅವನು ವಸ್ತ್ರ ರೇಷ್ಮೆಗೆ ಸಂಬಂಧ, ನಾನಾಗಲೇ ಹೇಳಿದ ಹಾಗೆ ಅವನು ವಸ್ತ್ರಕಾರಕವೂ ಹೌದಲ್ವ. ಹೀಗಾಗಿ ಈ ಬಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಹತ್ತಿ ಆಗಿರಬಹುದು, ಈ ರೇಷ್ಮೆ ಆಗಿರಬಹುದು, ಇಂಥವುಗಳ ಬೆಳೆಯೋದ್ರಿಂದ ನಿಮಗೆ ಸುಲಭ ಆಗುತ್ತೆ. ಅವನು ಖಂಡಿತ ಫಲವಂತನ್ನು ಕೊಡ್ತಾನೆ. ಹೀಗಾಗಿ ಪ್ರಯತ್ನ ಮಾಡಿ ಆ ರೀತಿಯಲ್ಲಿ, ಅದು ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಈಗ ಸದ್ಯಕ್ಕೆ ಶುಕ್ರನದ್ದೇ ಕಾಲವೂ ನಡೀತಾ ಇದೆ, ಹೀಗಾಗಿ ನಿಮ್ಮ ಈ ಪ್ರಯತ್ನ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ, ಅದು ನಿಮಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.